ಸಿಂಹರಾಶಿ ನಿಮ್ಮ ದೊಡ್ಡ ದೊಡ್ಡ ಚಿಂತನೆಗಳಿಗೆ ಪುಷ್ಟಿ ಸಿಕ್ಕತಕ್ಕಂತಹ ದಿವಸ ಯಾವಾಗ ಬಹಳ ದೊಡ್ಡದಾಗಿ ಆಲೋಚನೆಯನ್ನು ಮಾಡ್ತೀರಿ ಅದು ಸಮಾಜಮುಖಿಯಾಗಿ ಹಲವಾರು ಜನಕ್ಕೆ ಉಪಕಾರವನ್ನು ಮಾಡುವಂತಹ ಕೆಲಸವಾಗಿದ್ದರೆ ಅದಕ್ಕೆ ಎಲ್ಲ ಕಡೆಯಿಂದಲೂ ಕೂಡ ನಿಮಗೆ ಶಕ್ತಿ ಪುಷ್ಟಿ ಸಹಕಾರ ಸಿಕ್ಕುವಂತಹ ದಿವಸ ಇದು ಅಂತ ಹೇಳಿ ಹೇಳಬೇಕು ದೊಡ್ಡ ದೊಡ್ಡ ಸಮಸ್ಯೆಗಳಿಗೆ ನಿಮ್ಮಿಂದ ಪರಿಹಾರ ಸಿಕ್ಕತ್ತೆ ನೀವು ಆಡ್ತಕ್ಕಂತಹ ಮಾತು ಆ ಸಮಸ್ಯೆಗಳಲ್ಲಿ ಯಾವ ರೀತಿಯ ತೊಂದರೆ ಆಗಬಹುದು ಅಂತಕ್ಕಂಥದ್ದನ್ನು ತಿಳಿದು ಪರಿಹಾರವನ್ನು ಹೇಳ್ತಕ್ಕಂತಹ ಕ್ರಮ ಹಲವಾರು ಜನಕ್ಕೆ ಉಪಕಾರವನ್ನು ಮಾಡ್ತಕ್ಕಂಥದ್ದಾಗತ್ತೆ ಕುಟುಂಬದ ಜವಾಬ್ದಾರಿಯು ಕೂಡ ನಿಮಗೆ ಹೆಚ್ಚಾಗುವಂಥದ್ದಿದೆ ಕುಟುಂಬದಲ್ಲಿ ನೀವೇ ನಿರ್ವಹಿಸಬೇಕಾದಂತಹ ಕೆಲವು ಕರ್ತವ್ಯಗಳು ನಿಮ್ಮನ್ನು ಕಾಡುವಂಥದ್ದಿರುತ್ತೆ ಆ ಕರ್ತವ್ಯಗಳಲ್ಲೂ ಕೂಡ ನೀವು ಜಯಶೀಲರಾಗುವಂಥದ್ದು ಅದೃಷ್ಟದ ಬೆಂಬಲ ಇದೆ ನೋಡಿ ಅದೃಷ್ಟದ ಬೆಂಬಲ ಯಾವಾಗ ಇರುತ್ತೆ ಆಗ ಒಬ್ಬ ಮನುಷ್ಯನ ಬಗ್ಗೆ ನಾವೇನಾದರೂ ಹೇಳಿದರೆ ಅತಿಶಯೋಕ್ತಿ ಅಂತ ಆಗುತ್ತೆ ಆದರೆ ಅದೃಷ್ಟ ಬಲಿದಾಗ ಇರತಕ್ಕಂತಹ ಶಕ್ತಿ ಅದು ಅತಿಶಯೋಕ್ತಿಯಲ್ಲ ಅತಿಮಾನುಷ ಶಕ್ತಿಯಾಗಿ ಕೆಲಸವನ್ನು ಮಾಡುವಂಥದ್ದು ಅಂತಹ ಯೋಗ ಈ ದಿವಸ ನಿಮ್ಮ ಗ್ರಹಗತಿಯಿಂದ ನಿಮಗಿರತಕ್ಕಂಥದ್ದು ಉಪಯೋಗವಾಗತಕ್ಕಂತಹ ಕೆಲಸದ ಬಗ್ಗೆ ಚಿಂತನೆಯನ್ನು ಮಾಡಿ ಸ್ನೇಹಿತರ ಜೊತೆಯಲ್ಲಿದ್ದಾಗಲೂ ಅಷ್ಟೇ ಯಾವ ಕೆಲಸದಿಂದ ನಿಮಗೆ ಅನುಕೂಲವಾಗುತ್ತೆ ಅಂತಹ ಕೆಲಸದ ಬಗ್ಗೆ ಹೆಚ್ಚಿನ ಚರ್ಚೆಯನ್ನು ಮಾಡಿದಾಗ ಇನ್ನೊಂದಷ್ಟು ಸಾಧನೆಯನ್ನು ಮಾಡಲಿಕ್ಕೆ ಅವಕಾಶಗಳು ಸಿಕ್ಕುವಂಥದ್ದು ಈಶ್ವರಾರಾಧನೆಯನ್ನು ಮಾಡಿ ಮಾಡಿ ಕನ್ಯಾ ಕನ್ಯಾರಾಶಿ ಸರ್ಕಾರದ ಕೆಲಸದಿಂದ ಸಮಾಧಾನವಾಗುತ್ತೆ ಸರ್ಕಾರದಿಂದ ಆಗಬೇಕಾದಂತಹ ಕೆಲವು ಕೆಲಸಗಳು ಈ ದಿವಸ ನಿಮ್ಮ ಪರವಾಗಿ ಆಗತ್ತೆ ಅಥವಾ ಆ ಸೂಚನೆಗಳು ನಿಮಗೆ ಸಿಕ್ಕತ್ತೆ ಅಂತ ಹೇಳಿ ಒಂದಷ್ಟು ಸಮಾಧಾನಕರವಾದಂತಹ ನಿಟ್ಟುಸಿರನ್ನು ಬಿಡಲಿಕ್ಕೆ ಅವಕಾಶ ಇದೆ ವಿರೋಧಿಗಳು ನಿಮ್ಮ ವಿಚಾರಕ್ಕೆ ಬರುವುದಿಲ್ಲ ಯಾವ ಶತ್ರುತ್ವವನ್ನು ಬೆಳೆಸ್ಕೊಂಡಿರ್ತಕ್ಕಂಥವ್ರು ಇರ್ತಾರೆ ಅವರು ಯಾರೂ ಈ ದಿವಸ ನಿಮ್ಮ ತಂಟೆಗೆ ಬರುವುದಿಲ್ಲ ನಿಮ್ಮ ಪಾಡಿಗೆ ನೀವು ನಿಮ್ಮ ಕೆಲಸಗಳನ್ನು ನಿರ್ಭೀತಿಯಿಂದ ಮಾಡಿಕೊಂಡು ಹೋಗಲಿಕ್ಕೆ ಅವಕಾಶ ಇರತಕ್ಕಂಥದ್ದು ವ್ಯಾಪಾರದಲ್ಲಿ ಲಾಭವನ್ನು ಕಾಣ್ತೀರಿ ಇದು ಸ್ವಾಭಾವಿಕವಾಗಿ ಮನಸ್ಸಿಗೆ ಸಮಾಧಾನವನ್ನು ಕೊಡ್ತಕ್ಕಂಥದ್ದಾಗತ್ತೆ ಕಷ್ಟಗಳನ್ನು ಎದುರಿಸ್ತಾ ಎದುರಿಸ್ತಾ ಶಕ್ತಿ ಹೆಚ್ಚಾಗುವಂಥದ್ದು ಏನೇ ಕಷ್ಟ ಬಂದರೂ ಕೂಡ ನಾನು ತಡ್ಕೊಳ್ತೀನಿ ಅಂತಕ್ಕಂತಹ ಸಾಮರ್ಥ್ಯ ಮಾನಸಿಕವಾದಂತಹ ಸ್ಥೈರ್ಯ ಇವೆರಡೂ ಕೂಡ ಪ್ರತಿ ಕ್ಷಣವೂ ಕೂಡ ಬೆಳೀತಾ ಹೋಗ್ತಕ್ಕಂಥದ್ದು ಧಾರ್ಮಿಕ ಕಾರ್ಯಗಳಲ್ಲಿ ಸ್ವಲ್ಪ ಮನಸ್ಸು ಮಾಡಿದರೆ ಶುಭವನ್ನು ಕಾಣಬಹುದು ಧರ್ಮಾಸಕ್ತಿ ಧರ್ಮಕರ್ಮಾಸಕ್ತಿ ಬಹಳ ಮುಖ್ಯವಾಗುತ್ತೆ ನಮಗೆ ಯಾವುದೋ ಒಂದು ಶಕ್ತಿ ಎಲ್ಲವನ್ನೂ ಕೂಡ ನೀಡ್ತಾ ಇದೆ ಆ ಶಕ್ತಿಯ ಬಲದಿಂದಲೇ ನಾವು ಎಲ್ಲವನ್ನೂ ಕೂಡ ನಡೆಸ್ತಾ ಇದ್ದೇವೆ ಗಳಿಸ್ತಾ ಇದ್ದೇವೆ ಅಂತ ಹೇಳಿ ಮನಸ್ಸಿಗೆ ಬಂದರೆ ಅದು ನಿಮಗೆ ಶುಭ ಫಲವನ್ನು ಇನ್ನಷ್ಟು ಹೆಚ್ಚು ಮಾಡುವಂಥದ್ದಾಗತ್ತೆ ಕುಟುಂಬದಲ್ಲಿ ಮಾತಿನ ಸಮತೋಲನವನ್ನು ಕಾಪಾಡಿಕೊಡಬೇಕು ಮಾತಾಡಬೇಕಾದ್ರೆ ತೂಕವಾಗಿ ಗಟ್ಟಿಯಾಗಿ ಮಾತಾಡಬೇಕು ಎಲ್ಲರೂ ಕೂಡ ಮನೆಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬಹಳ ಹಗುರವಾಗಿ ಮಾತಾಡಿದರೆ ಕುಟುಂಬದ ಗೌರವದ ಜೊತೆಗೆ ಯಾವುದೇ ರೀತಿಯ ಸರಿಯಾದಂತಹ ನಿರ್ಣಯಗಳನ್ನು ಮಾಡಲಿಕ್ಕೆ ಆಗದೇ ಇರತಕ್ಕಂಥದ್ದಾಗತ್ತೆ ಸುದರ್ಶನ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ತುಲಾ ತುಲಾರಾಶಿ ಹಣದ ಲಾಭ ವ್ಯಾವಹಾರಿಕವಾಗಿ ಔದ್ಯೋಗಿಕವಾಗಿ ಅಥವಾ ಹಣ ನಿಮಗೆ ಬಂದು ಸೇರ್ತಕ್ಕಂತಹ ಒಂದು ಯೋಗ ಈ ದಿವಸದಲ್ಲಿ ಪರಿಪೂರ್ಣವಾಗಿ ಹಾಗಾಗಿ ಆರ್ಥಿಕವಾದಂತಹ ಯಾವುದೇ ರೀತಿಯ ಸಮಸ್ಯೆಗಳು ನಿಮ್ಮನ್ನು ಕಾಡದೇ ಇರತಕ್ಕಂತಹ ದಿವಸ ಇದು ಅಂತ ಹೇಳಿ ಹೇಳಬೇಕು ಅಧಿಕ ಖರ್ಚು ಅದರ ಅರ್ಥ ನಿಮಗೆ ಖರ್ಚು ಮಾಡಲಿಕ್ಕೆ ಹಣ ಸರಾಗವಾಗಿ ಬಂದರೆ ಸುಲಭವಾಗಿ ಬಂದರೆ ಖರ್ಚು ಮಾಡಲಿಕ್ಕೆ ಯಾವ ಕೊರತೆಯೂ ಕೂಡ ಇರೋದಿಲ್ಲ ಅಂತಹ ಹಣದ ವ್ಯಯವನ್ನು ಮಾಡಲಿಕ್ಕೂ ಕೂಡ ಯೋಗ ಇರತಕ್ಕಂತಹ ದಿವಸ ಅಧ್ಯಯನದ ಕೊರತೆ ಒಂದಷ್ಟು ವಿಚಾರಗಳನ್ನು ಓದಬೇಕಾಗತ್ತೆ ವಿದ್ಯಾರ್ಥಿಗಳು ಅಗತ್ಯವಾಗಿ ಆ ವಿಷಯವನ್ನು ಬಿಟ್ಟು ಬೇರೆ ಬೇರೆ ಚಟುವಟಿಕೆಗಳಲ್ಲಿ ತೊಡಕೊಂಡಿರ್ತೀರಿ ಆಗ ಅದಕ್ಕೆ ಸಂಬಂಧಪಟ್ಟಂತಹ ಯಾವುದಾದರೂ ಸಮಸ್ಯೆಗಳೋ ಅಥವಾ ಸಂದರ್ಭಗಳೋ ವಾತಾವರಣವೋ ಒದಗಿ ಬಂದರೆ ನಿಮ್ಮಿಂದ ನಿರುತ್ತರ ಹಾಗಾಗಿ ಅಧ್ಯಯನದ ಕೊರತೆಯಲ್ಲಿ ಎದ್ದು ಕಾಣತಕ್ಕಂಥದ್ದಾಗತ್ತೆ ಅದನ್ನು ದೂರ ಮಾಡಿಕೊಳ್ಳಿ ಆದಷ್ಟು ನಿಮ್ಮ ವೃತ್ತಿಗೆ ನಿಮ್ಮ ವಿದ್ಯಾ ಕ್ಷೇತ್ರಕ್ಕೆ ಸಂಬಂಧಿಯಾದಂತೆ ಅಧ್ಯಯನವನ್ನು ನಡೆಸಿ ಸಕಾಲದಲ್ಲಿ ಕೇಳಿದಂತಹ ಪ್ರಶ್ನೆಗೋ ಆ ಸಮಯದಲ್ಲಿ ಒದಗಿದಂತಹ ಸಮಸ್ಯೆಯ ನಿವಾರಣೆಗೋ ನೀವು ಸಹಕಾರಿಯಾಗಬೇಕಾಗತ್ತೆ ಮಧ್ಯಾಹ್ನದ ನಂತರ ಯಶಸ್ಸಿನ ಸಮಯ ಅದು ಹಾಗಾಗಿ ನಿಮ್ಮೆಲ್ಲ ಕೆಲಸಗಳನ್ನು ಮಧ್ಯಾಹ್ನಾತ್ ಪರದಲ್ಲಿ ಇಟ್ಟುಕೊಂಡ್ರೆ ಅದು ಬಹಳ ಅನುಕೂಲಕರವಾಗಿ ಇರತಕ್ಕಂಥದ್ದು ಒಳ್ಳೆಯ ದಿವಸ ಒಟ್ಟಾರೆ ಒಳ್ಳೆಯ ದಿವಸ ಅದನ್ನು ಸದ್ಬಳಕೆ ಮಾಡಿಕೊಡಿ ಒಳ್ಳೆಯ ಕೆಲಸಕ್ಕೆ ವಿನಿಯೋಗ ಮಾಡಿಕೊಡಿ ಸರಿಯಾದಂತಹ ರೀತಿಯಲ್ಲಿ ವಿನಿಯೋಗ ಮಾಡಿಕೊಂಡು ಆ ದಿನವನ್ನು ಸಾರ್ಥಕ ಮಾಡಿಕೊಂಡೆ ಅನ್ನುವಂತಹ ಭಾವ ನಿಮ್ಮಲ್ಲಿ ಸದಾಕಾಲ ಉಳೀಲಿ ಅಂತ ಹೇಳಿ ಹೇಳುವಂಥದ್ದಾಗುತ್ತೆ ದೇವಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗು ವೃಶ್ಚಿಕ ರಾಶಿ ಅನಗತ್ಯವಾದಂತಹ ಹಣ ಹೂಡಿಕೆಯನ್ನು ಮಾಡಬೇಡಿ ಹಣದ ಅಭಾವ ಹಣದ ಕೊರತೆ ನಿಮಗೆ ಹೆಚ್ಚು ಕಾಡುವಂಥದ್ದಾಗತ್ತೆ ಹಣಕ್ಕಾಗಿ ತೊಂದರೆಯನ್ನು ಪಡಬೇಕಾಗತ್ತೆ ನೀವು ಹಣ ಹೂಡಿಕೆಯನ್ನು ಮಾಡೋದಕ್ಕೆ ಎಲ್ಲಿಂದಲೂ ಸಾಲ ತಂದು ಹಣ ಹೂಡಿಕೆಯನ್ನು ಮಾಡುವಂತಹ ಪರಿಸ್ಥಿತಿ ಬಂದರೆ ಅದಕ್ಕೆ ಅಚ್ಚರಿ ಅಂತಹ ಕೆಲಸಗಳು ಬೇಡ ಅನ್ನುವಂತಹ ಮಾತು ಯಾರನ್ನೂ ಕೂಡ ಅಂಧವಾಗಿ ನಂಬಬಾರದು ಅಂಧರು ಅಂತಂದರೆ ಕ್ರಡುತನದಿಂದ ಯಾರನ್ನೂ ಕೂಡ ನಂಬಬಾರದು ಯಾರ ಮಾತಿಗೋ ಅಥವಾ ಯಾವುದೋ ಜಾಹೀರಾತಿಗೋ ಮಾರು ಹೋಗಿ ನಿಮ್ಮತನವನ್ನು ನಿಮ್ಮ ವ್ಯವಹಾರವನ್ನು ಅಥವಾ ಆರ್ಥಿಕ ಸ್ಥಿತಿಗತಿಯನ್ನು ನಷ್ಟಕ್ಕೆ ಕಷ್ಟದ ಕೂಪಕ್ಕೆ ನೀವು ತಳ್ಳುವಂಥದ್ದು ಬೇಡ ಅನ್ನುವಂತಹ ವಿಚಾರ ಮಾನಸಿಕವಾಗಿ ಆಯಾಸ ಪಡುವಂಥದ್ದು ಮನಸ್ಸಿನಲ್ಲಿ ತುಂಬ ಒತ್ತಡಗಳು ನಿಮ್ಮನ್ನು ಕಾಡುವಂಥದ್ದಾಗತ್ತೆ ಆದಷ್ಟು ಅದನ್ನೆಲ್ಲ ಬಹಳ ದೂರ ಮಾಡಿಕೊಳ್ತಕ್ಕಂಥದ್ದು ಅಂತಹ ಒತ್ತಡಗಳನ್ನು ಬಿಡುವಂಥದ್ದು ಬಹಳ ಮುಖ್ಯವಾಗುವಂಥದ್ದು ಕುಟುಂಬದಲ್ಲಿ ಹಲವಾರು ಮಾಹಿತಿಗಳು ಹಲವಾರು ಸಲಹೆಗಳು ನಿಮಗೆ ದೊರೆಯುವಂಥದ್ದು ಅದರಿಂದ ನಿಮಗೆ ಅನುಕೂಲ ಆಗುತ್ತೆ ಆದರೆ ತಾಳ್ಮೆಯಿಂದ ಆ ಮಾಹಿತಿಗಳನ್ನು ಸಂಗ್ರಹ ಮಾಡಬೇಕು ವಿಚಾರಗಳನ್ನು ಕೇಳಬೇಕು ಅದರ ಬಗ್ಗೆ ಸರಿಯಾದಂತಹ ಮುಕ್ತ ಚರ್ಚೆಯನ್ನು ಮಾಡಿ ನಿರ್ಧಾರಗಳನ್ನು ಮಾಡಿದರೆ ನಿಮಗೆ ಅನುಕೂಲಕರವಾಗಿರತಕ್ಕಂಥದ್ದು ಹಣದ ಬಗ್ಗೆಯೂ ಕೂಡ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ ಇಲ್ಲದೆ ಇದ್ರೆ ಕಷ್ಟವಾಗುವಂತಹ ದಿವಸಗಳನ್ನ ನೋಡ್ಬೇಕಾಗತ್ತೆ ಇಂದು ಮಾಡ್ತಕ್ಕಂತಹ ನಿರ್ಧಾರ ಮುಂದಿನ ದಿನಮಾನಕ್ಕೆ ಕಷ್ಟ ಸಾಧ್ಯವಾದೀತು ಲಕ್ಷ್ಮೀನಾರಾಯಣರನ್ನ ಪ್ರಾರ್ಥನೆ ಮಾಡಿ ಶುಭವಾಗಿ